ಕರುನಾಡ ರಾಮ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಡೀ ಕರುನಾಡು ಅರುಣ್ ಯೋಗಿರಾಜ್ ಕುಟುಂಬಕ್ಕೆ ವಿಶ್ ಮಾಡೋದಕ್ಕೆ ಕರೆ ಮಾಡ್ತಾ ಇದೆ. ಈಗ ಮೈಸೂರಿನಿಂದ ನಾಗರಾಜ್ ಕರೆ ಮಾಡಿದ್ದಾರೆ. ನಾಗರಾಜ್, ನಿಮ್ಮೂರಿನ ಶಿಲ್ಪಿ ಇವತ್ತು ಇಡೀ ಪ್ರಪಂಚದಲ್ಲಿ ಖ್ಯಾತರಾಗಿದ್ದಾರೆ. ಅವರ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠೆಯಾಗುತ್ತೆ ಅಯೋಧ್ಯೆಯಲ್ಲಿ. ಹೆಂಗನಿಸ್ತಾ ಇದೆ? ಅವರ ಪತ್ನಿ ವಿಜೇತಾ ಇದ್ದಾರೆ, ಮಾತಾಡ್ಬೋದು ನೇರವಾಗಿ ನೀವು. ನಮಸ್ತೆ. ನಮಸ್ಕಾರ ಮೇಡಮ್. ಇಬ್ಬರಿಗೂ ಮೈಸೂರಿನ ನಗರದಲ್ಲಿ ಎಲ್ಲದಕ್ಕೂ ರಾಜಕೀಯ ಇದಾಗ್ಲಿ ಪ್ರತಿ ಒಂದ್ರಲ್ಲೂ ಹೆಚ್ಚೆ ವಿಷಯ ಆಗಿದೆ. ಮೈಸೂರು ವಿಶ್ವಾಸಿ ದಸರಾ ಇದೆ. ಮೈಸೂರು ಅಂತಂದ್ರೆ ಇದು ಮೈಸೂರಿನ ರೂಢಿ. ಇಲ್ಲಿನ ಕಲ್ಲು ಪ್ರಪಂಚದ ಎಲ್ಲಾ ಜಿಲ್ಲೆಗಳಲ್ಲೂ ಬಂದು ಹರಡಕ್ಕೆ ಇದಾಗಿದೆ. ಹಲೋ ಹೇಳಿ ಹೇಳಿ ನಾಗರಾಜ್, ಕೇಳಿಸ್ಕೊತಿದ್ದಾರೆ ವಿಜೇತಾ ಅವರು, ಮಾತಾಡ್ಬೋದು ನೇರವಾಗಿ ಅವ್ರ ಹತ್ರನೇ. ನೀವು ಮೈಸೂರು ಶಿಲ್ಪಿ ಸಂಸ್ಕೃತ ಪಾಠಶಾಲೆಯಲ್ಲಿ ಹತ್ರ ಹಿರಿಯ ಅಂತ ಮನೆಯಲ್ಲಿ ನಾವು ಹೊರಡಿರೋದು ಅಂತದ್ರಿಂದ ನಾವು ಇದೀವಿ. ಜೊತೆಗೆ ನಮ್ಮ ಮೈಸೂರು ಕಲ್ಲು ಇದಾಗಿದೆ. ಮೈಸೂರು ವಿಖ್ಯಾತಿ ಆಯ್ತು. ಮೈಸೂರಿನ ಮೈಸೂರು ಮಹಾರಾಜರು ಹೆಂಗಿದ್ರು ಅದೇ ರೀತಿ ನಮ್ಮ ಮೈಸೂರಿನ ಪ್ರಸಿದ್ಧಿ ಹೆಚ್ಚಿಸಿದಿರ ಮೇಡಮ್. ಓಕೆ, ಹೋಗಿ. ನೀವು ಯಾವಾಗಾದ್ರೂ ಭೇಟಿ ಕೊಟ್ಟಿದ್ರಾ ಅರುಣ್ ಯೋಗಿರಾಜ್ ಅವರ ವರ್ಕ್ಶಾಪ್ಗೆ? ಹೋಗ್ತಾ ಇರ್ತೀವಿ ಮೇಡಮ್. ಅಲ್ಲೇ ಹೋಗ್ತಾ ಇರ್ತೀನಿ, ಡೈಲಿ ಅದೇ ರೋಡಲ್ಲಿ ಓಡಾಡ್ಬೇಕಲ್ಲ ನಾವು. ಓ, ಅದೇ ರೋಡಲ್ಲಿ ಓಡಾಡ್ತಿರ್ತೀರಿ, ನೋಡ್ಕೊಂಡು ಹೋಗ್ತಿರ್ತೀರಿ ಅಂತ ಆಯ್ತು ದಿನ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಪಾರ್ವತಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ಪಾರ್ವತಿ ಅವರೇ, ವಿಜೇತಾ ಅವ್ರು ಇದ್ದಾರೆ, ಮಾತಾಡಿ. ಓ, ನಮಸ್ತೆ ಮೇಡಮ್. ನಮಸ್ತೆ. ವಿಜೇತಾ ಅವ್ರಿಗೂ ಸಹ ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ ನಿಜವಾಗ್ಲೂ ನೀವು ಅವರು ಮಿಸ್ಟರ್ಸ್ ಆಗಿರೋದು ನಮ್ಗಂತೂ ತುಂಬಾ ಖುಷಿ ಪಡುವಂತ ವಿಷಯ. ಯಾಕೆಂದ್ರೆ ನಿಮ್ಮ ನಗುಮುಖದಲ್ಲೇ ಗೊತ್ತಾಗ್ತಾ ಇದೆ ನಿಮ್ಮ ಧನ್ಯತೆ ಭಾವ ಎಷ್ಟಿದೆ ಅಂತ. ಆಮೇಲೆ ನಿಮ್ಮ ಅತ್ತೆ ಅವ್ರಿಗೆ ನಮ್ದು ಕೋಟಿ ನಮಸ್ಕಾರ ತಿಳಿಸಿ ಮೇಡಮ್. ಶ್ರೀ ರಾಮಚಂದ್ರ ಪ್ರಭು 22ನೇ ತಾರೀಕು ಪ್ರತಿಷ್ಠಾಪನೆ ಆಗ್ತಿದೆಲ್ಲ ಮೇಡಮ್, ನಿಜವಾಗ್ಲೂ ಇದೊಂದು ನಮ್ಮ ಪುಣ್ಯದ ವಿಷಯ ಮೇಡಮ್. ಯಾಕೆಂದ್ರೆ ಭಾವನೆ ಮೇಡಮ್, ಹೇಳಿ ಹೇಳಿ. ನಮ್ದು ತಂದೆದೊಂದು ಕನ್ಸಿತ್ತು ಮೇಡಮ್, ಅವ್ರು ತೀರ್ಕೊಂಡ್ರು, 93 ವರ್ಷ ಆಗಿತ್ತು. ಅವರು ಹೇಳೋರು ಮೇಡಮ್, ನಮ್ ತಂದೆ ಅವ್ರ ತಂದೆ ಹೇಳ್ತಿದ್ರು, ರಾಮ ಮಂದಿರದಲ್ಲಿ ರಾಮ ಒಂದು ಪ್ರತಿಷ್ಠಾಪನೆ ಆಗಿ ಒಂದು ಪೂಜೆ ಆಗೋದು ನಾನ್ ನೋಡ್ತೀನೋ ನೋಡಲ್ವಾ ಮಗಳೇ, ನೀನು ನೋಡ್ಬೇಕು ಮಗಳೇ ಅಂತ ಹೇಳ್ತಿದ್ರು ಮೇಡಮ್. ಇವತ್ತು ನಮ್ಮ ಮೈಸೂರಿನ ಯೋಗಿ ರಾಜು ಅವ್ರ ಹೆಸರಲ್ಲೇ ಇದೆ ಯೋಗ ಪ್ಲಸ್ ರಾಜು. ನಿಜವಾಗ್ಲೂ ಅವ್ರ ಕೈಯಿಂದ ಕೆತ್ತನೆ ಮಾಡಿ ನಮ್ಗೆ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆಲ್ಲ, ನಾವೇ ಪುಣ್ಯವಂತರು ಮೇಡಮ್. ಈ ಭೂಮಿ, ಈ ಆಕಾಶ, ನಾವು ನೀವು ಇರೋವರೆಗೂ ಈ ಒಂದು ಐತಿಹಾಸಿಕ. ನನಗೆ ಖುಷಿ ಆಗ್ತಿರೋದು ಏನ್ ಗೊತ್ತಾ, ನಿಮ್ಮ ತಂದೆ ಕಂಡ ಕನಸು ನಿಜ ಆಗಿದೆ, ನೀವು ನೋಡ್ತಿದ್ದೀರಾ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದು ಅಂತ. ಧನ್ಯವಾದ, ಧನ್ಯವಾದ ಪಾರ್ವತಿ ಅವರೇ. ಈಗ ಶಿವರಾಮ್ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಶಿವರಾಮ್ ಅವರೇ, ಕರ್ನಾಟಕದ ಶಿಲ್ಪಿ, ಕರ್ನಾಟಕದ ಕಲ್ಲು, ವಿಜೇತಾ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಬೋದು ನೀವು. ವಿಜೇತಾ ಮೇಡಮ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಮೇಡಮ್ ಅವರೇ, ನಮ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಂದ್ ನಿಮ್ಮ ಕೀರ್ತಿ ಬಹಳ ಚೆನ್ನಾಗ್ ಹಬ್ಬಿದೆ. ಶ್ರೀರಾಮನ ಮೂರ್ತಿ ಕೆತ್ತಿರೋದ್ರಿಂದ ನೀವೇ ಶ್ರೀರಾಮನ ಅವತಾರದಲ್ಲಿ ಕಾಣ್ತಾ ಇದ್ದೀರಿ ಅಂತ ನನ್ಗೆ ಅಷ್ಟು ಭಾವನೆಗಳು ಉಕ್ಕಿ ಬರ್ತಾ ಇದೆ, ಮಾತಾಡಕ್ ಆಗ್ತಾ ಇಲ್ಲ. ಧನ್ಯವಾದ. ದೊಡ್ಡ ಮಾತು ಹೇಳ್ಬಿಟ್ರಿ ಸರ್. ಇಲ್ಲ ಇಲ್ಲ ಇಲ್ಲ, ಎಲ್ಲರಿಗೂ ಸಿಗೋದಿಲ್ಲ. ಕೊನೆಯದಾಗಿ ವಿಜೇತಾ ಅವರೇ, ಇಡೀ ಕರ್ನಾಟಕ ನಿಮ್ಮ ಕಡೆ ನೋಡ್ತಾ ಇದೆ, ನಿಮ್ಮ ಮನೆ ಕಡೆ ನೋಡ್ತಾ ಇದೆ, ಹೆಂಗ್ ಅನ್ನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತದೆ ಎಲ್ಲರ ಮಾತು ಕೇಳ್ತಾ, ಎಲ್ಲರದ್ದು ಪ್ರೀತಿ ಇಷ್ಟೊಂದು ಉಕ್ಕಿ ಬರ್ತಾ ಇರುವಾಗ ನಮಗೆ ತುಂಬಾ ಖುಷಿ ಆಗ್ತಾ ಇದೆ, ಮತ್ತೆ ಭಾವುಕರಾಗ್ತಾ ಇದೀವಿ ಎಲ್ಲರೂ. ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ ಎಲ್ಲ ಕಡೆಯಿಂದನು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ವಿಜೇತ ಅವರೇ. ಇನ್ನಷ್ಟು ವರ್ಕ್ಗಳಾಗಲಿ ನಮ್ಮ ಕಡೆಯಿಂದ. ನಾವು ಇತಿಹಾಸ ಪಡೋ ಜನನೇ ಅಂತ ಅಂದ್ಕೊಳ್ಳೋಣ. ಶಂಕರಾಚಾರ್ಯರ ವಿಗ್ರಹ ಆಯಿತು, ಸುಭಾಷ್ ಚಂದ್ರ ಬೋಸರ ವಿಗ್ರಹ ಆಯಿತು, ಈಗ ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹ, ಇನ್ನು ಯಾವೆಲ್ಲ ಕೀರ್ತಿಗಳನ್ನು ಅರುಣ್ ಯೋಗಿರಾಜ್ ಹಾರಿಸೋರಿದ್ದಾರೋ ನಾವೆಲ್ಲರೂ ಕಾದು ನೋಡೋಣ. ನಮ್ಮೆಲ್ಲರ ಕಡೆಯಿಂದ ನಿಮ್ಮ ಇಡೀ ಕುಟುಂಬಕ್ಕೆ ವಿಶ್ ಮಾಡ್ತೀವಿ. ತುಂಬ ಹೃದಯದ ಧನ್ಯವಾದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.